ತುಂಗಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ನ ಚೈನ್ ಲಿಂಕ್ ಇದೀಗ ಕಟ್ ಆಗಿರುವ ಕಾರಣದಿಂದಾಗಿ ಸಾಕಷ್ಟು ಜನ ಆತಂಕಗೊಂಡಿದ್ರು. ಆದರೆ ಈವರೆಗೂ ಕೂಡ ಅಂತಹದ್ದು ಯಾವುದೇ ಅನಾಹುತ ಆಗಿದೆ ಅನ್ನುವಂತಹ ವರದಿಗಳು ಹೊರಬಂದಿಲ್ಲ. ಹೀಗಾಗಿ ಜನ ಕೊಂಚ ನಿರಾಳವಾಗಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಟೆನ್ಷನ್ ಅಲ್ಲಿದ್ದಾರೆ. ಕಾರಣ ಇನ್ನೂ ಕೂಡ ಆ ಕ್ರೆಸ್ಟ್ ಗೇಟ್ನ ದುರಸ್ತಿ ಕಾರ್ಯ ಆರಂಭ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಜಲಾಶಯ ಭರ್ತಿಯಾಗಿರೋದು. ಹೀಗಾಗಿ ಸರಿಸುಮಾರು 30 TMC ನೀರನ್ನ ಹೊರಗಡೆ ಬಿಟ್ಟ ನಂತರವಷ್ಟೇ ಈ ದುರಸ್ತಿ ಕಾರ್ಯ ಆರಂಭ ಆಗುತ್ತೆ ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ರು. ಹೀಗಾಗಿ ಈಗಾಗಲೇ 20 TMC ನೀರನ್ನ ಬಿಡಲಾಗಿದೆ. ಇವತ್ತು ಸಂಜೆ ಹೊತ್ತಿಗೆ ಮತ್ತು 10 TMC ಅಷ್ಟು ನೀರನ್ನ ಹೊರಬಿಟ್ಟ ನಂತರ ಬೇರೆ ಗೇಟ್ಗಳಿಂದ ಈ ದುರಸ್ತಿ ಕಾರ್ಯ ಆರಂಭ ಆಗುತ್ತೆ. ಇನ್ನು ಈ ದುರಸ್ತಿ ಮುಗಿಯೋದಕ್ಕೆ, ಈ ದುರಸ್ತಿ ಕಾರ್ಯ ಸಂಪೂರ್ಣಗೊಳ್ಳೋದಕ್ಕೆ ಸುಮಾರು 3-4 ದಿನ ಸಮಯ ಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿ ತಜ್ಞರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ನದಿ ಪಾತ್ರದ ಜನ ಏನ್ ಹೇಳ್ತಾರೆ, ಜೊತೆಗೆ ಅಧಿಕಾರಿಗಳು ಅವರಿಗೆ ಯಾವ ರೀತಿ ಧೈರ್ಯ ತುಂಬುತ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಎಲ್ಲವನ್ನ ಪರಿಶೀಲಿಸಿದಂತಹ ಜಲಸಂಪನ್ಮೂಲ ಸಚಿವರಾದ ಜೊತೆಗೆ DCM DK ಏನ್ ಹೇಳ್ತಾರೆ ನೋಡೋಣ. 92,000 ಕ್ಯೂಸಿಕ್ ಕೊಟ್ಟು ಹೋಗ್ತಾ ಇದೆ, 35,000 ಕ್ಯೂಸಿಕ್ ಅದು ಒಂದರಲ್ಲೇ ಹೋಗ್ತಾ ಇದೆ. ನಮಗೆ ಒಳಗಡೆ ಬರುವಂತಹದ್ದು 28,000 ಕ್ಯೂಸಿಕ್ ಒಳಗಡೆ ಅರಿವು ಬರ್ತಾ ಇದೆ. ಈಗ ಮಿನಿಮಮ್ ಸ್ಟೋರೇಜ್ನ ಏನಾದ್ರು ಮಾಡಿ 63-53 ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅಕ್ಟೋಬರ್ ಅಷ್ಟೊತ್ತಿಗೆ ನಮ್ಮೊಂದು 50 TMC ನೀರು ಅಕ್ಟೋಬರು ಸೆಪ್ಟೆಂಬರಲ್ಲಿ ಬರ್ತದೆ ಅಂತ ನಮಗೆ ದಾಖಲೆ ಮಾಹಿತಿ ಕೂಡ ಇದೆ. ಏನಾದ್ರು ಮಾಡಿ ಒಂದು ಕ್ರಾಪ್ಗೆ 115 TMC ಅವಶ್ಯಕತೆ ಇದೆ. 3 ಕ್ಯಾನಲ್ನಿಂದನೂ 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗುವಂಥದ್ದು. ಸೊ ಈಗಾಗಲೇ 28 TMC ಅಷ್ಟು ಕೊಟ್ಟಿದ್ದೀವಿ, ಇನ್ನು 90 TMCಯನ್ನು ನಾವು ಕೊಡಬೇಕಾಗಿದೆ. ತಕ್ಷಣ ಕೂಡಲೇ ನಾವು ನಮ್ಮ ಯಾರು ಟೆಕ್ನಿಕಲ್ ಟೀಮಲ್ಲಿ ಕೂಡ ಇದ್ದಾರೆ, ಅವರು ನಮ್ಮ ಗೇಟ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಮಾಡೋಕ್ಕೆ ಟೀಮ್ ಇದೆ. ಅವರು ಕೂಡ ಕನ್ನಯ್ಯ ನಾಯ್ಡು ಅವರು ಗೇಟ್ ಎಕ್ಸ್ಪರ್ಟ್ ಅವರು ಅವರು ಕೂಡ ಇದ್ದಾರೆ. ಅವ್ರಿಗೆ ತಕ್ಷಣ ತಿಳಿಸಿದ್ದೀವಿ, ಅವ್ರಿಗೆ ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿವಿ. ಕನ್ನಯ್ಯ ನಾಯ್ಡುಗೆ ಡಿಸೈನ್ ಕಳಿಸಿ ಮತ್ತು 2 ಅದಕ್ಕೆ 2 ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಒಂದು ನಾರಾಯಣ ಇಂಜಿನಿಯರಿಂಗ್ ಇದು ಹಿಂದೂಸ್ತಾನ್ ಇಂಜಿನಿಯರಿಂಗ್ ಅವರು ಕೂಡ ಇದ್ದಾರೆ. ಆಮೇಲೆ JSW ಮಾತಾಡ್ತೀವಿ, ಅವರು ಕೂಡ ಅದಕ್ಕೆ ಏನು ಬೇಕು ಸ್ಟೀಲ್ನ ಕೊಡಲಿಕ್ಕೆ ಎಮರ್ಜೆನ್ಸಿ ಏನು ಕೊಡಬೇಕು ಅದನ್ನು ಏನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಅದನ್ನು ಮಾಡೋಕ್ಕೆ ಅದೇ ಕೆಲಸ ಕೂಡ ಅವರು ಪ್ರಾರಂಭವನ್ನು ಮಾಡೋಕ್ಕೆ ಹೇಳಿದ್ದೇವೆ, ಅವಾಗ ಪ್ರಾರಂಭ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಏನು ಒಂದು ಡಿಸೈನ್ ಇದೆ, ಹಳೆ ಡಿಸೈನು ದಾಖಲೆ ಎಲ್ಲ ಕೂಡ ತೆಗೆದು ಹೋಗಿ ಅವ್ರಿಗೆಲ್ಲ ಅರ್ಥ ಆಗಿದೆ ಮತ್ತು ಯಾರು ಮಾಡಿದ್ರು ಅವ್ರಿಗೆ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇನ್ನೊಂದು 4-5 ದಿನದಲ್ಲಿ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಶತ ಪ್ರಯತ್ನ ಮಾಡ್ತಾ ಇದ್ವಿ. 2 ಕಿಲೋಮೀಟರ್ ಸುತ್ತಲೂ ಆ ರೋಡ್ ಆದಿಯಾಗಿ ಎಲ್ಲ ಸೆಕ್ಯೂರಿಟಿನೆಲ್ಲ ಕೂಡ ಕೀಪಪ್ ಮಾಡಬೇಕು, ಯಾರು ಒಳಗಡೆ ಬಿಡಬಾರ್ದು. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟು ಯಾವುದೇ ರಾಜಕಾರಣಿಗಳು ಯಾರು ಕೂಡ ಅವಕಾಶ ಕೊಡಬಾರ್ದು. ಯಾರ್ಯಾರು ನೋಡಿದ್ದಾರೆ ಅಷ್ಟೇ ಮುಂದಕ್ಕೆ ಯಾರು ಬರಬಾರ್ದು ಅಂತ ಕೂಡ ನಾನು ಹೇಳಿದ್ದೇನೆ. ಬಹಳ ಜಾಗ್ರತೆಯಾಗಿ ನಮ್ಮ ಟೀಮ್ ಒಂದು ಡ್ರೋನ್ ಅವ್ರು ಮಾತ್ರ ಟೆಕ್ನಿಕಲ್ ಅವರು ಎಲ್ಲ ಸರ್ವೆ ಮಾಡಿ ವಿಡಿಯೋಗ್ರಾಫ್ ಮಾಡಿ ದಾಖಲೆ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಅಲೋ ಮಾಡೋದಿಲ್ಲ. ಕೆಳಗಡೆ ಕೂಡ ನಿನ್ನೆ ರಾತ್ರಿ 10:50 ಸುಮಾರು 10 ಗೇಟು ಕಾರ್ಯ ಮುಟ್ಟಿದ್ದು, ಅದರಲ್ಲಿ ಗೇಟ್ ನಂಬರ್ 19 ಕಳಿಸಿ ಬಿದ್ದೋಗಿ ಆ ಚೈನ್ ಕಟ್ಟಾಗಿ ಆ ಮಧ್ಯದಲ್ಲಿ ಬಿದ್ದಿದೆ. ತಾವೆಲ್ಲ ಅದಕ್ಕೆಲ್ಲ ಶೂಟ್ ಮಾಡಿದ್ದೀವಿ. ತಕ್ಷಣ ತುಂಗಪೋರ್ಡು ಅಥಾರಿಟಿಗೆ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ವಿಜಯನಗರ ಬಳ್ಳಾರಿ ಕರ್ನೂಲ್ ರಾಯಚೂರು ಎಲ್ಲರೂ ಕೂಡ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನನಗೆ ಸಮೇತ ಮಧ್ಯರಾತ್ರಿನೇ 11:00 ಒಳಗಡೆ ನನಗೆ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಈಗ ನಾವೇನಾದ್ರು ಮಾಡಿ ರೈತರನ್ನ ಬದುಕಿಸ್ಬೇಕು, ಆ ದೃಷ್ಟಿಯಿಂದ
ಅನೇಕ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಗೆ ಬಂದಿದೆ 105 TMC ಕೆಪ್ಯಾಸಿಟಿ ಈ ಡ್ಯಾಮ್ ಇದೆ. ಈಗ 19 ಗೇಟು ಡ್ಯಾಮೇಜ್ ಆಗಿ 10 ಗೇಟ್ ಕೂಡ ಕೆಲಸ ನಡೀತಾ ಇದ್ದು, ನೀರು ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು, ಡ್ಯಾಮ್ ಅಡ್ಡಾಡ್ತಾ ಇತ್ತು ಅಂತ ಹೇಳಿದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳು ತಿಳಿಸಿದ್ರು. ಕೂಡಲೇ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಅವರಿಗೆ ತಿಳಿಸಿ, ಏಕೆಂದರೆ ಒಂದು ಗೇಟಲ್ಲಿ ಅತಿ ಹೆಚ್ಚು ಹೋದಾಗ ಬೇರೆ ಬೇರೆ ಕೆಪಾಸಿಟಿ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಟೆಕ್ನಿಕಲ್ ಅವ್ರನ್ನ ಅಭಿಪ್ರಾಯ ಪಡೆದು ಒಟ್ಟು ಈಗ 98,000 ಕ್ಯೂಸಿಂಗು ನಾವು ಒಟ್ಟು ರಿಲೀಸ್ ಮಾಡ್ತಾ ಇದ್ದೀವಿ. 1 19 ರಲ್ಲಿ